ಅಷ್ಟಿಗೆ ತರಲು ಕಾರಣ ಏನಂದ್ರೆ, ಕಾಂಗ್ರೆಸ್ ಪಕ್ಷ ದಲಿತರ ಮತಗಳು, ಅದರಲ್ಲಿ ವಿಶೇಷವಾಗಿ ರೈಟ್ ಕಮ್ಯುನಿಟಿ ಬಲಗೈ ಸಮುದಾಯದ ಮತಗಳು ನಮಗೆ ಟೇಕ್ ಇಟ್ ಗ್ರ್ಯಾಂಟೆಡ್ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಮಾತಾಡ್ತಾರೆ. ಜೊತೆಗೆ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೇ ಗುರುತತ್ವ ಅಂತಾರೇನೋ ಅನ್ನಂಗೆ ಹೇಳ್ತಾರೆ. ಆದ್ರೆ ವಾಸ್ತವ ಹಂಗಿಲ್ಲ. ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಚಳವಳಿ ಸಂದರ್ಭ ಇಟ್ಕೊಂಡು ಇಲ್ಲಿವರೆಗೂ ಅವಮಾನ ಮಾಡಿರ್ತಕ್ಕಂಥದ್ದು, ಕಾಡಿರ್ತಕ್ಕಂಥದ್ದು, ನೋವು ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಇಡೀ ದೇಶದ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ತರಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು, ಅವ್ರಿಗೂ ಎಲ್ಲ ಕ್ಷೇತ್ರಗಳಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ ಬಿಲ್ ತಂದಾಗ ಆ ಬಿಲ್ ಸ್ವಲ್ಪ ಕಾಂಗ್ರೆಸ್ ಪಕ್ಷದವರೇ ಅದು ವಿರೋಧ ಮಾಡುತ್ತೆ. ಬಿದ್ದೋಯ್ತು ಬಿಲ್ಲ. ಬಾಬಾ ಸಾಹೇಬರು ನನ್ನೊಂದು ಮಂತ್ರಿ ಪದವಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಬಾಬಾ ಸಾಹೇಬರ ಏನು ಚಳವಳಿ ಇತ್ತು ದಲಿತರಿಗಾಗಿ, ಅದು ಪ್ರತ್ಯೇಕ ಮತದಾನ ಪದ್ಧತಿ ಇರ್ಬೋದು, ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡತಕ್ಕಂಥದ್ದಿರ್ಬೋದು, ಆ ಸಂದರ್ಭಗಳಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ಕುಳಿತಕ್ಕಂಥ ಬೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ವತಃ ಗಾಂಧೀಜಿಯವರೇ ಧಾರವಾಡ ಜಿಲ್ಲೆ ಉಪವಾಸ, ಇಡೀ ದೇಶದಲ್ಲಿ ಬಾಬಾ ಸಾಹೇಬರ ವಿರುದ್ಧ ಅಪಸ್ವರಗಳು, ಚಳವಳಿಗಳು, ಬಾಬಾ ಸಾಹೇಬರಿಗೆ ಒತ್ತಡ ಹೇರ್ತಕ್ಕಂಥ ಕೆಲಸ ನಡೀತು. ಅವಾಗ ಅನಿವಾರ್ಯವಾಗಿ ಬಾಬಾ ಸಾಹೇಬರು ಮೀಸಲಾತಿಗೆ ಒಪ್ಪಿಕೊಂಡು ಗಾಂಧೀಜಿಯವರಿಗೆ ಉಪವಾಸ ಬಿಡಿದ್ರು. ಹಿಂಗೆ ಹತ್ತಾರು ಉದಾಹರಣೆಗಳು. ಜೊತೆಗೆ ಬಾಬಾ ಸಾಹೇಬರು ಈ ದೇಶದ ಸಂವಿಧಾನ ಪಿತಾಮಹ, ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಮಹಾಮೇಧಾವಿ ಆಗಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಕಡೆಗಣಿಸಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಂವಿಧಾನ ಬಳಸಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕೊನೆಗೆ ನಿಮ್ಮ ದೇಶದಾಗೆ ಮೇಧಾವಿಗಳಿದ್ದಾರೆ, ಎಲ್ಲ ದೇಶದ ಸಂವಿಧಾನಗಳು ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರಿದ್ದಾರೆ, ನಮ್ಮಲ್ಲಿ ಯಾಕೆ ಬಂದಿರಿ ಅಲ್ಲಿ ಹೋರಿ ಅಂತ ಹೇಳಿದಾಗ ಬಾಬಾ ಸಾಹೇಬರಿಗೆ ಬಂದು ಅಪ್ರೋಚ್ ಆಗಿ ಬಾಬಾ ಸಾಹೇಬರು ಸಂವಿಧಾನ ನಿರ್ಮಾಣ ಮಾಡಿದ್ರು. ಸಾಕಷ್ಟು ಕಷ್ಟಪಟ್ಟರು, 2 ವರ್ಷ 11 ತಿಂಗಳು 18 ದಿವಸ. ಬೇರೆಯವರೆಲ್ಲ ಕಾರಣಾಂತರಗಳಿಂದ ಬರಲಿಲ್ಲ, ಯಾರಿಗೆ ಆರೋಗ್ಯ ಸರಿ ಇರಲಿಲ್ಲ, ಯಾರು ತೀರು ಹೋದರು, ಯಾರು ಇದ್ದವ್ರು ಬಂದೇ ಇಲ್ಲ. ಆದರೂ ನನಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಈ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನೋ ಛಲದಿಂದ ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮಾಡಿಲ್ಲ, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ಅಂಥ ಬಾಬಾ ಸಾಹೇಬರು ಮಹಾಪರಿನಿರ್ವಾಣ ಮಾಡಿದಾಗ ತೀರ್ಕೊಂಡಾಗ ಅವ್ರ ಪಾರ್ಥಿವ ಶರೀರ ಗೌರವಯುತವಾಗಿ ಮುಂಬೈ ಕಳಿಸ್ಬಿಟ್ಟು ಕಾಂಗ್ರೆಸ್ನವರಿಗೆ ಆಗಲಿಲ್ಲ. ಅಥವಾ ನೆಹರು ಅವರಿಗೆ 50 ಎಕರೆ, ಇಂದಿರಾ ಗಾಂಧಿಗೆ 45 ಎಕರೆ, ರಾಜೀವ್ ಗಾಂಧಿಗೆ 40 ಎಕರೆ. ದೆಹಲಿಯಲ್ಲಿ ಜಾಗ ಕೊಟ್ಟಿರ್ತಕ್ಕಂಥದ್ದು ಅಂತ್ಯ ಸಂಸ್ಕಾರಕ್ಕಾಗಿ ಬಾಬಾ ಸಾಹೇಬರಿಗೆ ಒಂದು ಎಕರೆನೂ ಕೊಟ್ಟಿಲ್ಲ. ಸಂವಿಧಾನ ಬರೆದವರಿಗೆ ಕೊಟ್ಟಿಲ್ಲ, ಬರೆದವರಿಗೆ ಕೊಡಲಿಲ್ಲ. ಜನ ಪ್ರತಿಭಟನೆ ಮಾಡಿಲ್ವಾ ಸಂದರ್ಭದಲ್ಲಿ? ಮಾಡ್ಯಾರಿ, ಕೇಳ್ಯಾರಿ. ಆದರೂ ಅವಾಗ ಹಾಕಿತ್ತಲ್ಲ ಅವ್ರ ಗಾಡಿಗೆ, ಯಾರಿಗೇನು ತಿಳ್ಕೊಂಬ ಪರಿಸ್ಥಿತಿ ಇರಲಿಲ್ಲ. ಬನ್ನಿ ಮುಂಬೈದಾಗೂ ಒಳ್ಳೆಯ ಒಂದು ಸ್ಥಳ, ಒಂದು 5 ಎಕರೆನೂ 10 ಎಕರೆನೂ ಬಾಬಾ ಸಾಹೇಬರು ಕೊಡಲಿಲ್ಲ. ಸಮುದ್ರ ದಂಡಿ ಮೇಲೆ ಅನಾಥ ಶವಗಳಿಗೆ ಸಂಸ್ಕಾರ ಮಾಡ್ತಾರಲ್ಲ, ಹಂಗೆ ಮಾಡೋದು. ಅದು ಇವತ್ತು ಪೂಜನೀಯ ಸ್ಥಳ ಆಗ್ಯದ, ಅದು ಆಕಾಂಕ್ಷಿ ಸಿಟಿ ಆಗ್ಯದ, ಅದು ಬೇರೆ. ಬಾಬಾ ಸಾಹೇಬರು ಸುದೈವರು. ಆದ್ರೆ ಇಷ್ಟೆಲ್ಲ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಾಬಾ ಸಾಹೇಬರು 2 ಸಲ ಚುನಾವಣೆ ಇರ್ತಾರ ಮುಂಬೈಲಿ, ಒಂದ್ಸಲ ಬೈ ಎಲೆಕ್ಷನ್ ಇರ್ತಾರ, ಅವಾಗೂ ಕ್ಯಾಂಡಿಡೇಟ್ ಹಾಕಿ ನೆಹರೂಜಿಯವರೇ ಬಂದು ಪ್ರಚಾರ ಮಾಡಿ ಬಾಬಾ ಸಾಹೇಬರಿಗೆ ಸೋಲಿಸ್ತಾರೆ. ಮತ್ತು ಲೆಟರ್ ಬರೀತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ, ನಾವು ಬಾಬಾ ಸಾಹೇಬರಿಗೆ ಸೋಲಿಸಿವಂತೆ. ಅನಕ್ಷರಸ್ಥರಿಗೆ ಒಬ್ಬರಿಗೆ ನಿಂದ್ರಿಸಿ ಬಾಬಾ ಸಾಹೇಬರಿಗೆ ಸೋಲಿಸ್ತಾರೆ, ಅವ್ರಿಗೆ ಪದ್ಮಭೂಷಣ ಕೊಡ್ತಾರೆ, ಬಾಬಾ ಸಾಹೇಬರಿಗೆ ಭಾರತರತ್ನ ಕೊಡಲ್ಲ. ತಾವೇ ತೋರ್ತಾರೆ, ಇಂದಿರಾ ಗಾಂಧಿ ಭಾರತರತ್ನ ತೋಂದ್ರು, ರಾಜೀವ್ ಗಾಂಧಿ ಭಾರತರತ್ನ ತೋಂದ್ರು,
ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿ ಪಿ ಸಿಂಗ್ ಬರಬೇಕಾಯ್ತು ಭಾರತ ರತ್ನ ಕೊಡೋದು. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಬೆಂಬಲಿತ ಸರ್ಕಾರ. ಅಟಲ್ ಜಿಯವರು ಬಾಬಾ ಸಾಹೇಬ್ ಭಾರತ ರತ್ನ ಕೊಡಬೇಕಂತೇಳಿ ಒತ್ತಾಯ ಮಾಡಬೇಕು. ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಯಾರು ಬೆಂಬಲಿಸಬಾರ್ದು. ಯಾರು ನಮ್ಮ ತಂದೆಗೆ ನಮ್ಮ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಪಕ್ಷ ಅದ, ನೋವು ಪಟ್ಟಿರ್ತಕ್ಕಂಥ ಪಕ್ಷ ಅದ, ಆ ಪಕ್ಷಕ್ಕೂ ದೂರ ಇಡಬೇಕು, ಆ ಪಕ್ಷಕ್ಕೆ ಬೆಂಬಲಿಸಬಾರ್ದು. ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಅವಾಗ ಬಾಬಾ ಸಾಹೇಬ್ರ ಎಲೆಕ್ಷನ್ ಇದ್ದಾಗಲೂ ದತ್ತೋಪಂತ್ ಹೆಗ್ಡೆಯವರು ಬಾಬಾ ಸಾಹೇಬ್ರಿಗೆ ಸಪೋರ್ಟ್ ಮಾಡ್ತಾರೆ. ಸಂಘದ ಪ್ರಮುಖ ಕಾರ್ಯಕರ್ತ ಇವ್ರು ಸಲಹೆ ಕೊಡ್ತಾರೆ, ಪ್ರಚಾರ ಮಾಡ್ತಾರೆ. ಅಲ್ಲಿಂದ ಹೇಳ್ಕೊಂಡು ಇವತ್ತು ಭಾರತದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಸಂವಿಧಾನ ಪುಸ್ತಕವನ್ನು ಅಲಂಕಾರ ಮಾಡೋದ್ರ ಮೂಲಕ ಸಂವಿಧಾನ ಪುಸ್ತಕಕ್ಕೆ ಹಣೆ ಮಣಿದು ನಮಸ್ಕಾರ ಮಾಡಿ ಒಳಗೆ ಹೋಗಿರ್ತಕ್ಕಂಥ ಬಾಬಾ ಸಾಹೇಬರು ಹುಟ್ಟಿರ್ತಕ್ಕಂಥ ಸ್ಥಳ, ಬಾಬಾ ಸಾಹೇಬರು ಪರಿನಿರ್ವಾಣ ಹೊಂದಿರತಕ್ಕಂಥ ಸ್ಥಳ, ಬಾಬಾ ಸಾಹೇಬರು ಓದಿರ್ತಕ್ಕಂಥ ಸ್ಥಳ, ಬಾಬಾ ಸಾಹೇಬರು ಕಾರ್ಯನಿರ್ವಹಿಸಿರ್ತಕ್ಕಂಥ ಸ್ಥಳ, ಪಂಚಕ್ಷೇತ್ರಗಳು ಶಿಕ್ಷಾಭೂಮಿ, ದೀಕ್ಷಾಭೂಮಿ, ಕಾರ್ಯಭೂಮಿ, ಜನ್ಮಭೂಮಿ, ಹಿಂಗೆ ಐದು ಕ್ಷೇತ್ರಗಳು ಸಾವಿರಾರು ಕೋಟಿ ಕೊಡೋದ್ರ ಮೂಲಕ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಇಲ್ಲ ಅದು ವೋಟ್ ಬ್ಯಾಂಕ್ ಇದೆ, 70 ವರ್ಷ ನೀವು ನಮ್ಮ ಓಟೇ ತೊಗೊಂಡಿರಿ, ನಮ್ಮ ಮುತ್ಯ, ನಮ್ಮ ಅಜ್ಜ, ನಮ್ಮ ಅಪ್ಪ, ನಾವೆಲ್ಲ ನಿಮಗೆ ಹಾಕಿದ್ದೇವೆ 20 ವರ್ಷ, ಮತ್ತು ನೀವು ಯಾಕೆ ಮಾಡಲಿಲ್ಲ? ಮೋದಿಜಿಯವ್ರು ಯಾಕೆ ಮಾಡಿದ್ರು 10 ವರ್ಷಕ್ಕೆ? ಮೋದಿಜಿಯವ್ರಿಗೆ ಇಚ್ಛಾಶಕ್ತಿ ಅಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಅದ. ಬಿಕಾಸ್ ಆಫ್ ಬಾಬಾ ಸಾಹೇಬ್ರ ಸಂವಿಧಾನ ಇವತ್ತು ನಾನು ಒಬ್ಬ ಚಾ ಮಾಡ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಹೇಳ್ಕೊಟ್ರ ಮೋದಿಜಿ. ಹಂಗಾಗಿ ಇವತ್ತು ನಾವೆಲ್ಲರೂ ವಿಶೇಷವಾಗಿ ರೈಟ್ ಕಮ್ಯುನಿಟಿದವರು, ಬಲಗೈ ಸಮುದಾಯದವರು, ನಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಈ ದೇಶದ ವಿಕಸಿತ ಭಾರತಕ್ಕಾಗಿ ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಸುಭದ್ರಗೊಳಿಸಬೇಕು, ಈ ದೇಶದಲ್ಲಿ ಎಲ್ಲ ಸಮಾಜಕ್ಕೆ ಸಮಾನ ಅವಕಾಶ ಸಿಗಬೇಕು ಅಂತಕ್ಕಂಥ ಏನವರ ಸಂಕಲ್ಪ ಅದ, ಅದಕ್ಕೆ ನಾವೆಲ್ಲರೂ ಬೆಂಬಲಿಸ್ತಾ ಇದ್ದೀವಿ, ನಮ್ಮ ಸಮಾಜಕ್ಕೂ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ನಮಗೆ ಬೆಂಬಲಿಸ್ರಿ, ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸ್ರಿ, ನರೇಂದ್ರ ಮೋದಿಜಿಯವರಿಗೆ ಬೆಂಬಲಿಸ್ರಿ, ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಯಾದವ್ ಜಿ ಅವರಿಗೆ ಬೆಂಬಲಿಸ್ರಿ ಅಂತ ಹೇಳಿ ತಮ್ಮ ಮೂಲಕ ಮನವಿ ಮಾಡಬೇಕು.